ಪ್ರಯೋಗ ಪಿ ಹೆಚ್ ಮೌಲ್ಯ ಮತ್ತು ಪಿ ಹೆಚ್ ಅಳತೆಮಾನ ವಿಷಯ ರಸಾಯನಶಾಸ್ತ್ರ ಈ ಪ್ರಯೋಗದಲ್ಲಿ ನಾವು ಪಿ ಹೆಚ್ ಕಾಗದವನ್ನು ಬಳಸಿಕೊಂಡು ಕೆಲವು ದ್ರಾವಣಗಳ ಪಿ ಹೆಚ್ ಮೌಲ್ಯವನ್ನು ಪರೀಕ್ಷಿಸೋಣ ಇದಕ್ಕೆ ನಮಗೆ ಬೇಕಾಗಿರುವ ವಸ್ತುಗಳೆಂದರೆ ಪಿ ಹೆಚ್ ಕಾಗದ ದ್ರಾವಣವನ್ನು ಹಿಡಿದಿಡಲು ವಾಚ್ ಗ್ಲಾಸ್ ಅಥವಾ ಬಾಟಲಿಯ ಸಣ್ಣ ಮುಚ್ಚಳಗಳು ಮತ್ತು ಜಲೀಯ ದ್ರಾವಣಗಳನ್ನು ತಯಾರಿಸಲು ನೀರು ಪಿ ಎಚ್ ಅನ್ನು ಪರೀಕ್ಷಿಸಲು ಲಭ್ಯವಿರುವ ಯಾವುದೇ ದ್ರಾವಣವನ್ನು ನೀವು ಆಯ್ಕೆ ಮಾಡಿಕೊಳ್ಳಬಹುದು ನಾವು ಹೈಡ್ರೋಕ್ಲೋರಿಕ್ ಆಮ್ಲ ವಿನಿಗರ್ ಇದು ಸಾರರಿಕ್ತ ಅಸಿಟಿಕ್ ಆಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ತಾಮ್ರದ ಸಲ್ಫೇಟ್ಗಳ ದ್ರಾವಣಗಳನ್ನು ಪರೀಕ್ಷಿಸುತ್ತಿದ್ದೇವೆ ಘನ ರೂಪದ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ತಾಮ್ರದ ಸಲ್ಫೇಟ್ಗಳನ್ನು ನಾವು ನೀರಿನಲ್ಲಿ ವಿಲೀನಗೊಳಿಸಿ ಅವುಗಳ ಜಲೀಯ ದ್ರಾವಣಗಳನ್ನು ತಯಾರಿಸಿದ್ದೇವೆ ವಾಚ್ ಗ್ಲಾಸ್ ಅಥವಾ ಬಾಟಲಿಯ ಮುಚ್ಚಳಗಳಲ್ಲಿ ಪರೀಕ್ಷಾ ದ್ರಾವಣದ ಮಾದರಿಗಳನ್ನು ತೆಗೆದುಕೊಳ್ಳಿ ಪ್ರತಿಯೊಂದು ಪರೀಕ್ಷಾ ದ್ರಾವಣಗಳಲ್ಲಿ ಪಿ ಹೆಚ್ ಕಾಗದವನ್ನು ಅದ್ದಿ ಮತ್ತು ಪಿ ಹೆಚ್ ಕಾಗದದ ಬಣ್ಣ ಬದಲಾವಣೆಯಾಗಿದೆಯೇ ಎನ್ನುವುದನ್ನು ಗಮನಿಸಿ ಹೆಚ್ ಕಾಗದದ ಬಣ್ಣವನ್ನು ಹೆಚ್ ಕಾಗದದ ಅಳತೆಮಾನದ ಮೇಲೆ ಕೊಟ್ಟಿರುವ ಬಣ್ಣಗಳ ಸೂಚಿಯೊಂದಿಗೆ ಹೋಲಿಸಿ ನೋಡಿ ಗಮನಿಸಿ ಈ ಪ್ರಯೋಗಕ್ಕಾಗಿ ಹೆಚ್ ಕಾಗದವನ್ನು ಅರ್ಧದಷ್ಟು ಕತ್ತರಿಸಿಯೂ ಬಳಸಬಹುದು ಹೀಗೆ ಮಾಡುವ ಮೂಲಕ ನೀವು ಹೆಚ್ ಕಾಗದವನ್ನು ಉಳಿಸಬಹುದು ಆಮ್ಲವನ್ನು ನೀರಿನೊಂದಿಗೆ ಬೆರೆಸಿದಾಗ ಹೆಚ್ ಪ್ಲಸ್ ಹೈಡ್ರೋಜನ್ ಅಯಾನ್ಗಳನ್ನು ಬಿಡುಗಡೆ ಮಾಡುತ್ತದೆ ಪ್ರತ್ಯಾಮ್ಲವು ನೀರಿನೊಂದಿಗೆ ವಿಲೀನಗೊಂಡಾಗ ಒಚ್ ಮೈನಸ್ ಹೈಡ್ರಾಕ್ಸೈಡ್ ಅಯಾನ್ಗಳನ್ನು ಬಿಡುಗಡೆ ಮಾಡುತ್ತದೆ ಒಂದು ಆಮ್ಲ ಅಥವಾ ಪ್ರತ್ಯಾಮ್ಲದ ಹೈಡ್ರೋಜನ್ ಅಥವಾ ಹೆಚ್ ಪ್ಲಸ್ ಅಯಾನ್ಗಳ ಸಾರತೆಯನ್ನು ಕಂಡುಕೊಳ್ಳುವ ಮೂಲಕ ಆ ಆಮ್ಲ ಅಥವಾ ಪ್ರತ್ಯಾಮ್ಲದ ಸಾರತೆಯನ್ನು ಖಾತ್ರಿ ಮಾಡಿಕೊಳ್ಳಬಹುದು ದ್ರಾವಣದ ಪಿ ಮೌಲ್ಯವು ಆ ದ್ರಾವಣದಲ್ಲಿನ ಹೆಚ್ ಪ್ಲಸ್ ಅಯಾನ್ಗಳ ಸಾರತೆಯ ಪ್ರಮಾಣವನ್ನು ತಿಳಿಸುತ್ತದೆ ಪಿ ಹೆಚ್ ಮೌಲ್ಯವನ್ನು ಪಿ ಹೆಚ್ ಅಳತೆಮಾನದಲ್ಲಿ ವ್ಯಕ್ತಪಡಿಸಲಾಗುತ್ತದೆ ಪಿ ಹೆಚ್ ಮಾನವು ಶೂನ್ಯದಿಂದ ಹದಿನಾಲ್ಕರವರೆಗೆ ಇರುತ್ತದೆ ತಟಸ್ಥ ದ್ರಾವಣದ ಪಿ ಹೆಚ್ ಮೌಲ್ಯ ಏಳು ಆಗಿರುತ್ತದೆ ಆಮ್ಲೀಯ ದ್ರಾವಣದ ಪಿ ಹೆಚ್ ಮೌಲ್ಯವು ಏಳಕ್ಕಿಂತ ಕಡಿಮೆ ಇರುತ್ತದೆ ಹಾಗೆಯೇ ಪ್ರತ್ಯಾಮ್ಲೀಯ ದ್ರಾವಣವು ಏಳಕ್ಕಿಂತ ಹೆಚ್ಚಿನ ಪಿ ಎಚ್ ಮೌಲ್ಯವನ್ನು ಹೊಂದಿರುತ್ತದೆ ಆಮ್ಲ ಅಥವಾ ಪ್ರತ್ಯಾಮ್ಲೀಯ ಸೂಚಕಗಳನ್ನು ಬಳಸಿ ಪಿ ಎಚ್ ಕಾಗದವನ್ನು ತಯಾರಿಸಿರುತ್ತಾರೆ ಇದರಿಂದಾಗಿ ಅದು ಯಾವುದೇ ದ್ರಾವಣದ ಸಂಪರ್ಕಕ್ಕೆ ಬಂದಾಗ ತನ್ನ ಬಣ್ಣವನ್ನು ನಿರ್ದಿಷ್ಟ ಬಣ್ಣಕ್ಕೆ ಬದಲಾಯಿಸಿಕೊಳ್ಳುತ್ತದೆ ಇದರಿಂದಾಗಿ ಆ ದ್ರಾವಣದ ಪಿ ಎಚ್ ಮೌಲ್ಯವು ತಿಳಿದು ಬರುತ್ತದೆ ಪಿ ಎಚ್ ಕಾಗದದ ಬದಲಾದ ಬಣ್ಣವನ್ನು ಅಳತೆ ಅಳತೆಮಾನದ ಮೇಲೆ ಕೊಟ್ಟಿರುವ ಬಣ್ಣಗಳ ಸೂಚಿಯೊಂದಿಗೆ ಹೋಲಿಸಿ ಪರೀಕ್ಷಿಸಿದ ದ್ರಾವಣದ ಪಿಎಚ್ ಮೌಲ್ಯವನ್ನು ಖಚಿತಪಡಿಸಿಕೊಳ್ಳಬಹುದು ಇಲ್ಲಿ ನಡೆಸಿದ ಪರೀಕ್ಷೆಯ ಆಧಾರದ ಮೇಲೆ ಪರೀಕ್ಷಾ ದ್ರಾವಣ ಮಾದರಿಗಳ ಪಿಎಚ್ ಮೌಲ್ಯ ಮತ್ತು ಗುಣವನ್ನು ನಾವು ಹೀಗೆ ಹೇಳಬಹುದು ಹೈಡ್ರೋಕ್ಲೋರಿಕ್ ಆಮ್ಲದ ಪಿಎಚ್ ಮೌಲ್ಯ ಒಂದು ಆಗಿರುವುದರಿಂದ ಇದು ಆಮ್ಲೀಯವಾಗಿದೆ ವಿನಿಗರ್ ಅಥವಾ ಅಸಿಟಿಕ್ ಆಮ್ಲದ ಪಿಎಚ್ ಮೌಲ್ಯವು ಮೂರು ಆಗಿರುವುದರಿಂದ ಇದು ಆಮ್ಲೀಯವಾಗಿದೆ ಸೋಡಿಯಂ ಪಿ ಪಿಎಚ್ ಮೌಲ್ಯವು ಹದಿನಾಲ್ಕು ಆಗಿದೆ ಆದ್ದರಿಂದ ಇದು ಪ್ರತ್ಯಾಮ್ಲೀಯ ಗುಣವನ್ನು ಹೊಂದಿದೆ ತಾಮ್ರದ ಸಲ್ಫೇಟಿನ ಪಿಎಚ್ ಮೌಲ್ಯವು ಮೂರು ಆಗಿರುವುದರಿಂದ ಇದು ಆಮ್ಲೀಯ ಗುಣವನ್ನು ಹೊಂದಿದೆ ತಾಮ್ರದ ಸಲ್ಫೇಟ್ ದುರ್ಬಲ ಪ್ರತ್ಯಾಮ್ಲ ತಾಮ್ರದ ಆಕ್ಸೈಡ್ ಮತ್ತು ಪ್ರಬಲ ಆಮ್ಲ ಸಲ್ಫ್ಯೂರಿಕ್ ಆಮ್ಲಗಳಿಂದ ಆಗಿರುವುದರಿಂದ ಅದು ಆಮ್ಲೀಯ ಗುಣವನ್ನು ಹೊಂದಿರುತ್ತದೆ ದ್ರಾವಣದ ಸಾರತೆಯು ದ್ರಾವಣದ ಪಿ ಮೌಲ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎನ್ನುವುದನ್ನು ಗಮನಿಸಿ ಜಲಿಯ ದ್ರಾವಣಗಳನ್ನು ತಯಾರಿಸಲು ಬಳಸುವ ನೀರು ತಟಸ್ಥ ಪಿ ಮೌಲ್ಯವನ್ನು ಹೊಂದಿರುವಂತೆ ಎಚ್ಚರವಹಿಸಿ ಇದರಿಂದ ಪರೀಕ್ಷಾ ಫಲಿತಾಂಶಗಳು ನಿಖರವಾಗಿರುತ್ತವೆ ನೀವು ಪ್ರಯತ್ನಿಸಿ ಪಿ ಹೆಚ್ ಕಾಗದವನ್ನು ಬಳಸಿ ನೀವು ಪ್ರತಿದಿನ ಸೇವಿಸುವ ಹಣ್ಣುಗಳು ತರಕಾರಿಗಳು ಮತ್ತು ಆಹಾರಗಳ ಪಿ ಹೆಚ್ ಮೌಲ್ಯವನ್ನು ಪರೀಕ್ಷಿಸಿ